ರಾಬರ್ಟ್ ಕ್ಲೈನ್ ನೀವು ಪತ್ರಗಳನ್ನು ಓದಿದ್ರೆ ಅವರ ಅಪ್ಪನಿಗೆ ಬರೆದದ್ರಲ್ಲಿ ಅವನು ಬರೀ ಬಂಗಾಳದಲ್ಲಿ ಅವನು ಬಂದ 1835ರಲ್ಲಿ ಬರೀ ಬಂಗಾಳದಲ್ಲಿ 30,000 ಗುರುಕುಲ ಇತ್ತು. ಆಮೇಲೆ ಈ ಕಡೆ ಇನ್ನೂ ಚೂರು ಮಧ್ಯಪ್ರದೇಶ ಸೇರಿಸಿದ್ರೆ 1,00,000 ಗುರುಕುಲ ಇತ್ತು. ಇದು ನನಗೆ ಅಪ್ರಸಿದ್ಧ. ಪ್ರಸಿದ್ಧವಾದದ್ದು ತಕ್ಷಶಿಲಾ, ನಳಂದ ಇತ್ಯಾದಿಗಳಲ್ಲೆಲ್ಲ 10,000 ಜನ ಪ್ರತಿ ವರ್ಷ ಹೊರಗೆ ಬರ್ತಿದ್ರು, ಕಲ್ತು ಹೊರಗೆ ಬರ್ತಿದ್ರು. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಧರ್ಮಾನ್ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ ಅಂತ ಮನುಷ್ಯರಲ್ಲಿರುವ ಮಾತು. ಏತದ್ದೇಶ ಪ್ರಸೂತಸ್ಯ, ಈ ದೇಶದಲ್ಲಿ ಹುಟ್ಟಿದ ಒಬ್ಬ ಗುರುಕುಲದ ಅಧ್ಯಯನ ಮಾಡಿದ ಒಬ್ಬ ಗುರು ಅವನತ್ರ ಸಕಾಶಾದ ಅಗ್ರಜನ್ಮನಃ, ಇವನಿಗೆ ಒಂದು ಅವನ ಜನ್ಮನೇ ಅದ್ಭುತ. ಅದು ಇಲ್ಲಿ ಹುಟ್ಟಿ ಇಲ್ಲಿ ವಿದ್ಯೆ ಕಲ್ತ ಅಂದ್ರೆ ಇದು ನಾ ಇವನೇ ಹೇಳುವುದಲ್ಲ, ಇಡೀ ಜಗತ್ತಿನ ಜನ ಗುರು ಆದ್ರೆ ಅಲ್ಲಿ ಅವ್ರು ಸಿಗ್ಬೇಕು. ತಕ್ಷಶಿಲಾದಲ್ಲಿ ಓದಿ ಬಂದ ಗುರು ಈಗಲೂ ಎಷ್ಟೋ ಸರ್ತಿ ಇಂತಹ ಯೂನಿವರ್ಸಿಟಿಯಲ್ಲಿ ಓದಿ ಬಂದವರು ಅಂದ್ರೆ ಅವ್ರಿಗೆ ಒಂದು ಗ್ರೇಡ್ ಇರುತ್ತಲ್ವಾ. ಹಾಗೆ ಇಡೀ ದೇಶದಲ್ಲಿ ಈ ದೇಶದ ಯೂನಿವರ್ಸಿಟಿಯಲ್ಲಿ ಅಂತೂ ಬಂದವರು ಅಂತಂದ್ರೆ ಅವ್ರಿಗೆ ಒಂದು ದೊಡ್ಡ ಸ್ಥಾನ. ಅಗ್ರಜನ್ಮನ ಸಕಾಶ ಸ್ವಂ ಸ್ವಂ ತಮ್ಮ ತಮ್ಮ ಧರ್ಮಗಳನ್ನ ತಮ್ಮ ತಮ್ಮ ಶುಚಿ ಶಿಕ್ಷಣ ಹೇಗಿರಬೇಕು, ಜೀವನದ ನಡತೆ ಹೇಗಿರಬೇಕು, ನಾವೇ ಯಾವ ರೀತಿ ಬದುಕಬೇಕು ಅನ್ನುವುದನ್ನೆಲ್ಲ ವಿದೇಶದ ಜನವನ್ನು ಇಲ್ಲಿ ಕರೀತಾ ಇದ್ರು. ಪೃಥಿವ್ಯಾಂ ಸರ್ವಮಾನವ, ಇಡೀ ಪೃಥ್ವಿಯಲ್ಲಿರುವ ಎಲ್ಲಾ ದೇಶದ ನಾಗರಿಕತೆಯನ್ನು ಬಯಸುವ ಜನ ಇಲ್ಲಿಗೆ ಬಂದು ಇಲ್ಲಿಯ ಗುರುಗಳಿಂದ ಅಧ್ಯಯನವನ್ನು ಮಾಡುತ್ತಿದ್ರು. ಇದು ಸುಮ್ಮನೆ ನಾವು ನಮ್ಮನ್ನ ಹೊಗಳಿಕೊಳ್ಳುವ ಸಂಗತಿ ಅಲ್ಲ. ನಾವು ಕಳ್ಕೊಂಡದ್ದನ್ನ ಕಳ್ಕೊಂಡಿದ್ದೇನೆ ಅಂತ ಅವ್ರಿಗೆ ಗೊತ್ತಿದ್ರೆ ನಾನು ಒಂಚೂರು ಸರಿ ಮಾಡ್ಲಿಕ್ಕೆ ಏನಾದ್ರು ಒಬ್ರು ಯಾರು ಪ್ರಯತ್ನ ಮಾಡಿದ್ರೆ ಅವ್ರ ಜೊತೆ ನಾವು ಸೇರ್ಕೊಳ್ಬಹುದು. ಸರಿ ಮಾಡುದು ಅಷ್ಟು ಸುಲಭ ಇಲ್ಲ. ಹಾಳು ಮಾಡ್ಲಿಕ್ಕೆ 120 ವರ್ಷ ತಗೊಂಡ್ಮೇಲೆ ಸರಿ ಮಾಡ್ಲಿಕ್ಕೆ 1,000 ವರ್ಷ ಬೇಕು. ಆದ್ರೆ ನಾವು ಕನಿಷ್ಠ ಪಕ್ಷ